ಹೂರ್ಣ ರುಬ್ಕೊಂಡು ರೆಡಿ ಮಾಡಿ ನೋಡ್ರಿ. ಇದು ಕಪ್ಪೆ ಕನ್ಸಾಗದ ಅಂದ್ರ ಆರ್ಗಾನಿಕ್ ಬೆಲ್ಲ, ಕಪ್ ಬೆಲ್ಲ ಇರ್ತೈತಲ್ಲ ಆ ಬೆಲ್ಲ ಹಾಕೇನಿ, ಹಂಗಾಗಿ ಹೂರ್ಣ ಕಪ್ ಕನ್ಸಾಗದೈತಿ. ಪೂರ್ತಿ ಏನು ಸಣ್ಣಾಗಿಲ್ಲ, ದೊಡ್ಡ ಒಳದಾಗ ರುಬ್ತಿಲ್ಲ, ಹಂಗೇನು ಸಣ್ಣಾಗಿಲ್ಲ. ಅಳಕಕ್ಕೇನಂತ ಅನ್ಕೊಂಡಿದ್ದೆ ನಾ, ಅದಕ್ಕೇನಾಗಲಿಲ್ಲ, ಬಯಬದ್ಲಾಕೆ ಇಲ್ಲ ಹಿಟ್ಟನ್ನು ನಾದಿಟ್ಟಿದ್ದೀನಿ. ಗೋಧಿ ಹಿಟ್ಟೆ ಇದೆ, ಮೈದಾ ಹಿಟ್ಟಲ್ಲ. ಇನ್ನು ಬಡ ಬಡ ಕರ್ಚಿಕಾಯಿ ಮಾಡಿ ಕರೆದು ದೇವ್ರಿಗೆ ಇಷ್ಟು ನೈವೇದ್ಯ ಹಿಡದು, ನಂಗೆ ಅಡ್ಗೆ ಮಾಡೋದು ಬೇಸರ ಆಗಂಗಿಲ್ಲ, ದೇವ್ರ ಪೂಜೆ ಮಾಡೋದು ಬೇಸರ. ಇವಳೇನಪ್ಪ ಅಡ್ಗೆ ಮಾಡಿರ್ತಾಳ, ದೇವ್ರ ಪೂಜೆ ಮಾಡೋಕೆ ಬೇಸರ ಅಂತ ಅಂತೀವಿ. ನಾವು ಇಲ್ಲೇ ಮನ್ಯಾಗ ಮಾಡ್ಕೋಬೇಕು. ಹೊಳ್ಳಿ ನಮ್ಮ ಬೋರ್ ಐತಲ್ಲ ಅಲ್ಲಿ ಬೋರಿಗೆ, ಅದು ಬ್ಯಾಸ್ಗ್ಯಾಗ ಬ್ಯಾಸ್ಗ್ಯಾಗ ಹೆಂಗಂದ್ರೆ ಲೇಟ್ ಆದ್ರೆ ಒಂಥರ ಕಷ್ಟ, ಬಿಸಿಲು ಜಾಸ್ತಿ ಅಲ್ಲ ನಮ್ಮ ಕಡೆ, ಬಿಸಿಲು ಅನಿಸ್ತೈತಿ. ಮಳೆಗಾಲದಾಗ ನಾವಲ್ಲಿ ನಮ್ಮ ಬೋರ್ ಪೂಜ್ ಮಾಡ್ಕೊಂಡು ಕೆಳಗೆ ಹೋಗ್ತೇವೆ. ಇಲ್ಲಿ ಬೇರೆದಾರ ಇಲ್ಲಿ ನಮ್ಮ ಹೊಲದ ಕೆಳಗೆ ಹೊಲ್ಗಳು ಅದಾವಲ್ಲ, ಅಲ್ಲಿ ಎರಡು ದೇವ್ರ ಅದಾವ, ಅವನ್ನ ಮಾಡ್ಕೊಂಬರ್ಬೇಕಾದ್ರೂ ಭಾಳ ಎಷ್ಟಂದ್ರೆ ಮೊನ್ಕಾಲವ್ರಿಗೂ ಹುಲ್ ಬೆಳೆದಿರ್ತೈತಿ, ಆ ಹುಲ್ಲ ದಾಟಿನ ಹೋಗ್ಬೇಕು, ಆ ದಿನ ಇಲ್ಲ ಫುಲ್ಲೆಲ್ಲ ಹುಲ್ ಬೆಳೆದಿರ್ತೈತಲ್ಲ. ಆವಾಗ ಎಲ್ಲಿ ಹಾವು ಇರ್ತಾವೋ, ಎಲ್ಲಿ ಕಪ್ಪ ಇರ್ತಾವೋ, ಎಲ್ಲಿ ಚೇಳು ಇರ್ತಾವೋ ಗೊತ್ತಿರಲಿಲ್ಲ. ಕೊಲ್ಲವನವನ ಕಾಪಾಡೋನವನ ಅಲ್ರಿ ಭಗವಂತ, ಆದ್ರೂ ಹೆದರಿಕೆ ಇಕ್ಕೈತಿ. ಹೆಜ್ಜೆಕ್ಕಿತ್ತು ಹೆಜ್ಜೆ ಇಡಬೇಕಾದ್ರೆ ಹೆದರಿಕೆ ಇಕ್ಕೈತಿ. ಅದ್ರೊಳಗೆ ಇವತ್ತು ಮಾಸಿ ಮಳೆ ಒಂದೈತಿ, ನೋಡ್ಬೇಕು. ದೇವರ ಪೂಜೆ ಅಂದ್ರೂ ಮಾಡೋದು ಬಿಡಾಗಿಲ್ಲ, ಮಾಡಲೇಬೇಕು. ಯಾವ್ಯಾವ್ದು ಅನುಕೂಲ ಆಕೈತಿ ಅದನ್ನ ಅದನ್ನ ಮಾಡ್ಕೋಬೇಕು. 11 ಗಂಟೆ ನೋಡಿದ್ರೆ ರಾತ್ರಿದಾಗ ಇರ್ಬೇಕಂದ್ರೆ ನಮ್ಮ ಮನೆಯವ್ರು ರಾತ್ರಿದಾಗ ಅವ್ರದ್ದು ಇದು ಇದು ಜಾತಿ ಪ್ರಮಾಣ ಪತ್ರ ಸ್ವಲ್ಪ ಅವ್ರದ್ದು ಚೇಂಜ್ ಆಗೈತಿ, ಅದನ್ನ ಏನೋ ಸರಿಪಡಿಸ್ಬೇಕಂತಾರ ಗೊತ್ತಿಲ್ಲ. ಮತ್ತು ಕಾರಿಂದ ಇನ್ಸೂರೆನ್ಸ್ ಏನೇನೋ ಕೆಲಸ ಅದಾವ ಅಂತಂದಾರ. ಇನ್ನೊಂದು SST ಇದು SST ಕಷ್ಟದವ್ರಿಗೇನ ಅದಾರಲ್ಲ, ಮೀಟ್ರ್ ಇದ್ದವ್ರು ಕರೆಂಟ್ ಬಿಲ್ ಏನು ತುಂಬ್ತೇವಲ್ಲ, ಹೊಳ್ಳಿ ಅವನ ಎಲ್ಲನೂ ತೊಗೊಂಡ ಏನೋ ಒಂದು ಲೆಟ್ರ್ ತೊಗೊಂಡೋಗಿ KV ತಾಲೂಕು ಲೆವೆಲ್ KV ಇರ್ತೈತಿಲ್ಲ ಅಲ್ಲಿ ಹೋಗಿ ಕೊಟ್ರೆ ನಾವೇನು ಬಿಲ್ ತುಂಬಿರ್ತೇವಲ್ಲ ಇಲ್ಲಿವರೆಗೂ ಅದಿಷ್ಟು ಬಿಲ್ ಬರ್ತೈತಂತ ಅಂದಾರಂತ. ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದ್ರೆ ನೋ ಹೋಗ್ರಿ, ಹೋಗಿ ಅವನ ಏನೇನು ಕಾಗದ ಪತ್ರ ಬೇಕು ನೋಡಿ ಅವನ್ನೆಲ್ಲ ಕೊಡ್ರಿ ಕೊಟ್ಟ ಗೊತ್ತಿಲ್ಲ ಒಟ್ಟಿನಲ್ಲಿ ಬರ್ತೈತಂತ ಅಂದಾರಂತ. ಪ್ರಯತ್ನ ಮಾಡೋಂಗೆ ಮಾಡೋದಲ್ಲ, ನಾವು ತುಂಬಿರೋ ಬಿಲ್ ಬಂದ್ರೆ ಅದೊಂದು ಖುಷಿನಲ್ಲ ನಮಗೆ. ನಾವಂತೂ ಪ್ರತಿ ತಿಂಗಳೂ ತುಂಬ್ತೇವೆ, ನೀನು ಹೋಗಿ ನಮ್ಮ ಮನೆಯವ್ರು ರಾಮದುರ್ಗ ಹೋಗಿ ಅದನ್ನೆಲ್ಲ ಕೊಟ್ಟು ಬಂದಾರ. ಕೇವಲ ಅಂದಂತಿಲ್ಲ ಕರೆಂಟ್ ಬಿಲ್ ತುಂಬ್ಕೊಳಕಿನ್ ಬರ್ತಾರಲ್ಲ ಅವರು ಹೇಳಿದ್ರಂತ. ಯಾರಾದರೂ ವಿಡಿಯೋ ನೋಡಿದ್ರಂದ್ರೆ ಅಥವಾ ಶೇರ್ ಮಾಡಿ, ಯಾರಿಗಾದರೂ ಯೂಸ್ ಆದರೂ ಆಗ್ಬೋದು, ಗೊತ್ತಿದ್ದವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗ್ಬೋದು ಅಂತ ಹೇಳಿ ನೋಡ್ರಿ. ಗೌರ್ಮೆಂಟಿಂದ ಸಿಗೋ ಲಾಭನ ನಾವು ಪಡ್ಕೋಬೇಕಲ್ಲ. ಇಲ್ಲಿ ನೋಡ್ರಲ್ಲ ಬುಟ್ಟಿ ಇಟ್ಟೆ ನಾನು ಇಲ್ಲಿ ಈಚೆ ಕಡೆನು ಹೊರಿ ಸೊರಾಗದತಿ. ಇನ್ನು ಮಾಡ್ತೀನಿ ಇದನ್ನ ಮಾಡಿ ಅದರಿಂದ ಕರಿ ಮುಂದೆ ತೋರಿಸ್ತೇನೆ. ಖರ್ಚಿಕಾಯಿ ಮಾಡೋದು ಎಲ್ಲರಿಗೂ ಗೊತ್ತಿರ್ತೈತಲ್ಲ ಸಾಮಾನ್ಯವಾಗಿ, ಅದನ್ನು ಕೆಳಗೆ ಹೋಗ್ಕೊಳ್ತೀನಿ. ಟೈಮ್ ಈಗ 9 ಗಂಟೆ ಆಯ್ತ ನಂದ ಕಡದ್ ಮಾಡೋದ ಆತ್ ನೋಡ್ರಿ. ಒಂದು ವಾರ ಪೂರ್ತಿ ಇದೆಯವು ಇದ್ರೊಳಗ ಇದ್ರಾಗ ಒಂದು ದಿವಸ ಆಗ್ಯಾವ. ಕರೆಂಟ್ ಇದ್ದು ಅಂದ್ರ ಮಳೆ ಇರ್ಲಿಲ್ಲ ಅಂದ್ರ ಇನ್ನು ಜಲ್ದಿನ ಅಕ್ಕಿತ್ತ, ಯಾಕಂದ್ರೆ ಸಣ್ಣ ಕಲ್ಲಾಗ 2 ಸಲ ಹಾಕಿ ರುಬ್ಕೊಂಡೆಲ್ಲ, ಹಂಗಾಗಿ ಅವಸರ ಆಗಲಿಲ್ಲ. ಈಗ ಕರ್ಚಿಕಾಯಿ ಕರೆ ಕತೆ ನೋಡ್ರಿ, ಕರ್ಚಿಕಾಯಿ ಏನಂತ ಬರ್ತೈತಿ ಈ ಕಡೆ ಕರ್ಚಿಕಾಯಿ ಅಂತಾರ, ಕಡಬು 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 ಹೂರ್ಣದ ಕಡಬು. ಸಂಡಿಗೆ ಕರಿಲೇನು ಬ್ಯಾಡೋ ಅನ್ನೋ ಗೊಂದಲದಲ್ಲಿದೆ ನಾನು.
ತಂಪೈತಲ್ಲ ಕರೆದಿಟ್ಟರು ಸ್ವಲ್ಪ ಜಾಸ್ತಿ ಅದ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ತೀವಿ ನಾವು. ಇಲ್ಲ ಅಂತಲ್ಲ ಈಗಿದ್ದ ಕಡಬು ಕರೆದ ಒಂದಿಟ ಹಿಟ್ಟು ಉಳಿದೈತಿ, ಅವನ ಚಪಾತಿ ಎಲ್ಲ ಲಟ್ಟಿಸ್ತೇನೆ, ಇಲ್ಲಾಂದ್ರೆ ಪುರಿ ಥರ ಮಾಡ್ತೀನಿ. ಪುರಿ ಥರ ಪುರಿ ಎಲ್ಲ ಮಾಡ್ತೀನಿ. ಮಾಡಿ ದೇವ್ರ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಕಟಿನ್ ಸರಿಗೆ ಒಗ್ಗರಣೆ ಕೊಟ್ಟಿಟ್ಟು ಬಿಡ್ತೇನೆ. ಗ್ಯಾಸಿನ ಕಟ್ಟಿ ದೊಡ್ಡದು ಇರ್ಬೇಕು, ಸಣ್ಣ ಐತಲ್ಲ ಏನಾರು ಹೆಚ್ಚಿಗೆ ಇದಾಕಾಗಿಲ್ಲ. ನಾನು ಬರೀ ಹಿಂಗೆ ಮಾಡ್ತೇನೆ, ವಿಡಿಯೋ ಶುರು ಮಾಡಿಲ್ಲ ಅಂತೇಳಿ ಹಂಗೆ ಮಾತಾಡಕತ್ತೇನೆ ನಾನು. ಇದು ಕರ್ಜಿಕಾಯಿ, ಒಂದು ಬಿಟ್ಟು ಕರ್ಜಿಕಾಯಿ ನೋಡಿ, ಕಡಬ, ಸಾರಿ ಕಡಬ, ಒಂದು ಬಿಟ್ಟು ಕಡಬ. ಅದು ಇದ ಕಟ್ ಸಾರು ಕಾಸ್ಬೇಕು, ಮತ್ತಿದೆ ಕಟ್ಟಿನ ಸಾರಿಗೆ ಹಸಿ ಮೆಣಸಿನ್ಕಾಯಿ ಹುಡ್ಕೊಳಕತ್ತೀನಿ. ನಮ್ಮ ಮನೆಯವರು ನೀರು ಕಾಸಂತ ನೀರು ಕಾಸಲಂತಂದೆ ಅವ್ರು ತುಂಬ ಆದ್ರೆ ಭಾಳ ಇಕ್ಕಟ್ಟ ಈಗ ಬಂದಾವ ನೀರು ಕಾಸಿನ ಅಂತೇಳಿ. ನಾನು ಏನನ್ನು ಇಟ್ಟಿಲ್ಲ, ನಾ ಕಡೆ ಮಾಡೋದು ಕರೀದು ಇದ್ರಾಗ ಬಿಜಿ ಇದ್ದೀನಿ. ಈಗ ಇಂಥ ತರಾಗ ಥಂಡಿಯೊಳಗೆ ಥಂಡಿಯನ್ನು ಮಾಡಾಕತ್ತಾರ ಜಾವಕ್ಕ, ಏನು ಹೇಳೋದು ನೋಡ್ರಿ ಅವ್ರಿಗೆ. ನಮ್ಮ ನೀರು ಏನು ಗೊತ್ತಿಲ್ಲ, ಟೆನ್ಷನಲ್ಲಿ ಆಡ್ತಾರ ಖುಷಿಯಾಗಿ ಆಡ್ತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರಿಗೆ ಏನು ತಿಳ್ಕೊಂಡು ಆಡ್ತಾರ. ಆಮೇಲೆ ಫಟ್ ಅಂತ ಹೇಳ್ಬಿಡ್ತು ಒಂದು ಮೆಣಸಿನ್ಕಾಯಿ, ಇದೆಲ್ಲ ಬೀಜ ಅಂತ ಅದ್ರ ಖಾರ ಹರ್ಕೊಂಡು ಕಟ್ಟಿನ ಸಾರ ಒಗ್ಗರಣೆ ಕೊಟ್ಟು ಅದನ್ನ ಕುದಿಯಾಕಿಟ್ಟ ದೇವ್ರಿಗೆಡಿ ಹೆಚ್ಚು ಬೇರೆ ಮುಗಿತು. ಟೈಮ್ ಮತ್ತೇನೋ ಬಹುಶಃ ತಗಿರ್ಬೋದು. ಯಾಕೋ ಅವು ಮತ್ತೊಂದು ಫೋನ್ ಹಚ್ಚಿಲ್ಲ, ಒಂದ್ ದಿನಕ್ಕೆ ಲೆಕ್ಕ ಇಲ್ದಷ್ಟು ಫೋನ್ ಹಚ್ತಾರೆ. ಹಚ್ಚಿದ ಹಚ್ಚಿದ ತಾಯಿಗಳಿಗೆ ಹೆಣ್ಣು ಮಕ್ಕಳ ಅದು ಗಂಡ ಮನೆಯಾಗ ಇದ್ದಿಂದ ಕಾಳಜಿ ಮಾಡೇ ಮಾಡ್ತಾರ. ಮೆಣಸಿನ್ಕಾಯಿ ಹುರಿದು ಚಪಾತಿ ಮಾಡಕ್ಕೆ ಹಂಚಿಟ್ಟೇನಿ. ಅವು ಮೆಣಸಿನ್ಕಾಯಿ ಅಂತ ತಣ್ಣಗಾಗಲಿ, ತಣ್ಣಗಾಗಿಂದ ಆರಲಿ, ಆರದಿಂದ ಹಾ
ಇದೆಲ್ಲ ಉಳಿದೈತಿ ಚಪಾತಿ ಹಾಕಪ್ಪ. ಮಾಡ ಎಲ್ಲ ಇಲ್ಲೇ ಕೊಳೆ ಬಿಡೋದು, ಇಡಕ್ ಜಾಗಿಲ್ಲ. ಕರೆಂಟ್ ಬಂದವ ಇಲ್ಲ, ನಾ ಕರೆಂಟ್ ಬಂದ ಇಲ್ಲ, ನನಗೇನು ಗೊತ್ತಾಗಂತ ಬಾಳೆ ಅಂತೂ ಒಂದು ಬುಟ್ಟಿ ಬಂದೆ ಇಲ್ಲ. ಮಾಸಿ ದಿನ ಇಷ್ಟ ತಗಲಿರ್ತೈತೆ ನೋಡ್ರಿ, ಅವಂಸ್ರ ಅವಂಸ ಅವಂಸ್ರ ಅವಂಸ ಅಂತೇಳಿ ಪ್ರತಿ ಮಾಸಿನ ಮತ್ತೆ ಒಂದೇ ಮಾಸ ಅಲ್ಲ ಹಿಂಗಿರೋದೈತೆ. ಆದನ ಮತ್ತೆ ಬಂದ್ರಂತ ಮಳಮಾಡ ದಿನ ಅಲ್ಲ, ಸಂತಿ ಪಂಚಮಿ ಸಂತಿ ಒಂದು ಮಾಡ್ಕೊಂಬರ್ಬೇಕ ಬರೋ ಮುಂದೆ. ಯಾರು ಬಂದಾರ ಕೊಡಕ್ ಬರ್ತದ ಪಾಪ ನೆನಸ್ತಾರ ಕೆ ಜಿ ಕೂದಲ್ ತರೋತಿ ಬರ್ತಾರ ಯಾರ ಅವ್ರು ಬಂದಾಗ ಸಾಕಿ ಮನೆ ಕೊಬ್ಬರಿ ಕಟ್ಟವ ಹೆಂಗ ಹೊಂಗೇಶ್ ಎಣ್ಣೆ
ಕೊಟ್ಬಿಡ್ರೆ ನಮ್ಮ ಅತ್ತಿಂದ ಎಕ್ಸಾಮ್ ಎಲ್ಲ ಕಚ್ಚಿನ ಕರೆಂಟ್ ಬಂದ ಹಿಂಗ ಮಾಡಂತ ಮುಂಜಾನೆ ಆಚಕಡೆ ಹೆಚ್ಚುಕಡೆ ಯಾರು ನನಗೆ ಸಾರು ನಾನು ಯಾರು ಹಂಗ ಮಾಡ್ತೀನಿ ನೋಡಿ ಲೊಗಟ್ಟು ಹೋಗ್ಬೇಕು ಗಂಧದಾಗ ಕೆಲಸ ಐತಿ ನೋಡ ಅಂತಂದ ಹಾಕೋದು ಬ್ಯಾಡ ಬಿಡು ಅಂತ ಹೇಳಿ ನಾ ಗಂಟೆಗೆ ಎದ್ದು ಹೊಳ್ಳಿ ಮಕ್ಕೊಂದೇನೆ ಎದಕ್ಕೆದ್ದೆ ಮತ್ತೆ ದೊಡ್ಡ ಮಾಸ ಐತಿ ಇನ್ನು ಹದಿನೈದು ದಿನ ಇನ್ನು ಬ್ಯಾಳಿಗೆ ಬ್ಯಾಳಿಗೆ ಉಂಡಿ ಏನ್ ಮಾಡ್ಬೇಕು ದಿಕ್ಕ ತೋಚ ಉಂಡಿ ಒಂದಿನ ಕಾಡಿ ಕೇಳ್ತಾ ಇಲ್ಲ ಅಯ್ಯ ಅವು ಹೇಳಿ ನೋಡಲ್ಲ ಅವ್ರು ಜಳ ಹಾಕಿದ್ರೆ ಹಾಕವು ಉಂಡಿ ಏನಿಲ್ಲ ಅರ್ಧ ಕೆ ಜಿ ಅಷ್ಟೇ ಅವ್ರು ಉಂಡಿ ಕಟ್ತೇನೆ ಅರ್ಧ ಕೆ ಜಿದ ಅಷ್ಟೇ ಕಟ್ತೇನೆ ಸಾಕು ತೆಗಿ ಬಾಳ ತಗೊಳ್ಳಿ ಅಮರ್ಗಡಿಗೂ ಹೋಗಿ ಬಂದ ಫ್ರೆಂಡ್ಸ್ ನಂದ ಅಡಿಗೆ ಎಲ್ಲ ಮುಗೀತು ಮತ್ತು ಸಣ್ಣಗೆ ಮಳೆ ಬರಾಗದೈತಿ ಬರಲಿ ಬಾಣಿ ನೋಡ್ರಿ ಎಲ್ಲ ಬಿಟ್ಟು ಬೇಟೆ ಇದಾವ ಎಲ್ಲಪ್ಪ ಏನು ತಿನ್ನಾಕತ್ತೀನಿ ಊಟ ಕಮರದಿ ತಿನ್ಬೇಡ ಹೆಂಗಾಗತ್ತಿ ನೋಡು ನಮ್ಮ ಎಲ್ಲಪ್ಪ ನೋಡ್ರಿ ಹೆಂಗಾಗೇನು ಆರಾಮಿರ್ಲಿಲ್ಲ ಅವಂಗ ಅವಂಗ ಏನಂದ್ರೆ ಬರೀ ಹುಷಾರು ತಪ್ತೈತೆ ಅವಂಗೂ ನನ್ನ ಥರನ ಸೇಮ್ ಅದೇನೇನು ಗೊತ್ತಿ ನನ್ನ ಎಳ್ಳು ಬಿದ್ದೈತೆ ಅಂತ ಅನಿಸ್ತೈತಿ ಬಿಳಿ ರಕ್ತದ ಕಣ್ಗಳನ್ನು ಇಮಿಡಿಯೇಟ್ಲಿ ಕಡಿಮೆ ಆಗಿಬಿಡ್ತಾವ ಅವಂಗ ಪ್ರತಿ ಸಲನೂ ಹಂಗೆ ಆಗತ್ತಾವ ನಾನು ಅದರಿಂದ ಎಷ್ಟಂದ್ರೆ ಸತ್ತು ಬದುಕೇನಿ ಅದೊಂದು ದೊಡ್ಡ ದೊಡ್ಡ ಸ್ಟೋರಿ ಐತಿ ಯಾವಾಗ ಕಾಲ ಕೂಡ ಬರ್ತೈತೆ ಗೊತ್ತಿಲ್ಲ ಹೇಳಕ್ಕೆ ಎಷ್ಟಂದ್ರೆ 4 ಪಾಕೀಟ್ ಬಿಳಿ ರಕ್ತದ ಕಣ್ಗಳು ಹಾಕ್ಯಾರ ನನಗೆ ನಂಬಂಗಿಲ್ಲ ನೀವು ಈಗ ನಾನು ಜೀವಂತವಾಗ್ಯದ ಏನಂತಂದ್ರೆ ಅವನ ಪ್ರೀತಿ ಆಶೀರ್ವಾದ ಮತ್ತು ನಮ್ಮ ಮನೆಯವರ ಪ್ರೀತಿ ನಾನಿವತ್ತು ಈ ಕ್ಷಣನೂ ಉಸಿರಾಡಕತ್ತೇನಂತಂದ್ರೆ ಈಗ ಸದ್ಯಕ್ಕೆ ನಾನು ದೇವಳಿಗೆ ಹೋಗಿ ಬರ್ತೇನೆ ಯಾವ್ದಾರ ಒಂದು ಅಮಾವಾಸ್ಯೆ ಸೇರ್ ಮಾಡ್ಕೋತೀನಿ ಭಾಳ ದಿನ ಆಯ್ತು ನಾನು ಇಲ್ಲಿ ದೇವ್ರುಗಳನ್ನ ತೋರಿಸಿಲ್ಲ ಆದರೆ ಈಗ ಭಾಳ ಅಂದ್ರೆ ಭಾಳ ಹೊಲ್ಸಾಟೆಲ್ಲ ಆಗ್ಬಿಟ್ಟೈತಿ ಕಸಾತಿ ಬೆಳೆದು ನೋಡ್ಬೇಕು ನಮ್ಮ ಮನೆಯವ್ರು ಹೇಳ್ಯಾರ ಹುಷಾರಾಗಿ ಹೋಗಿ ಬಾ ಅಂಥೇಳಿ ನಮ್ಮ ಅತ್ತಿನೂ ಅದನ್ನ ಹೇಳ್ಯಾರ ನಮ್ಮ ಅತ್ತಿಯವ್ರನ್ನೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂಥೇಳಿ ಜಲ್ದಿ ಆತು ಟೈಮ 10 ಗಂಟೆ ಆತು ನಮ್ಮ ಮನೆಯವ್ರು ಹೋಗಿ ಬರ್ಗೋಡೋದನ್ನ ಮುಗಿಸ್ಕೋಬೇಕು ನಾನು ಮತ್ತೆ ಆಮೇಲೆ ಸಿಗ್ತೀನಿ ಅಚ್ಚಕಡೆ ಮನೆಗೆ ಅಡುಗೆ ಕೊಟ್ಟು ಕಳಿಸ್ತೀನಿ ನೀ ಜಾಕಾಗಿಲ್ಲ ಎಲ್ಲ ಪಿನ್ನು ಜಾಕ ಮಾಡ್ಬೇಕಪ್ಪ ಅಮಾಸೆ ಐತಿ ಮುಂಜಾನೆ ಅದಕ್ಕೆ ಕ್ವಶನ್ ಸುಡು ಸುಡು ನೀರು ಹಾಕೊಂಡು ಜಳಕ ಮಾಡ್ಬೇಕು ಇಲ್ಲಿಂದ ಬರ್ಬೋದು ಅಜ್ಜಮ್ಮ ಗದಿಗೆ ಎಡಿ ಮಾಡಿ ಕೊಡ್ತೀನಿ ಓದ್ ಕೊಡ್ತೀಯ ಅಮ್ಮ ಗಿಡಿ ಅಂತ ಹೇಳ್ತೀಯ ಈ ಸಾರು ಇದನ್ನ ಹೆಂಗ ಹೋಯ್ತೀಪ್ಪ ನೀನು ಚಪಾತಿ ಸಾರು ಹಾಕ್ತೀನಿ
ಬುತ್ತಿ ಕಟ್ಕೊಳಕ್ಕ ನಿಂದ ಬಂದೈತಾನೆ. ಇನ್ನೂ ಹಾಗೆ ಇಲ್ಲ ನಿಂದ ಇಷ್ಟು ದೇವ್ರದ ನೈವೇದ್ಯ ಹಿಡಿದು ಮುಗೀತು ನಮ್ದೀಗ. ಒಂದೇ ತಗೊಂಬ ಎಲ್ಲ ದೇವ್ರ ನೈವೇದ್ಯ ಹಿಡದೆ ಇಷ್ಟಂದ್ರೆ ಇಷ್ಟು ಕರ್ಚಿಕಾಯಿ ಎರಡು ನಾಲ್ಕು ಆರು ಎಂಟು ಹತ್ತು ಕರ್ಚಿಕಾಯಿ ಅವಷ್ಟ ನನಗೆ ನಮ್ಮ ಮನೆಯವರಿಗೆ ಇಷ್ಟಕೊಂಡು ಹೋಗುತ್ತೆ. ಮಷಿನ್ ಕೊಡ್ತೇನೆ ಕಾಯಿ ಒಂದು ಒಯ್ಬೇಕಪ್ಪ ಅಲ್ಲೊಂದು ಹಾಳಿ ತಗೋ ಹಾಳಿ ತಗೋ ಹಾಳಿ ಒಳಗೆ ಕಾಯಿ ಹಾಕೊಂಡ್ಬಿಡು ಊದಿನ ಕಡ್ಡಿ. ಇದು ಅಚ್ಚ ಕಡೆ ನಮ್ಮ ಅಜ್ಜ ನಮ್ಮ ಅಮ್ಮನ ಗದ್ದಿಗೆ ಐತಿ ಅಂದ್ರೆ ಅವನ ಅಪ್ಪ ಅವ ನಮ್ಮ ಮನೆಯವ್ರ ಅಜ್ಜ ಅಮ್ಮ ನನ್ನ ಅಜ್ಜ ಅಮ್ಮ ಪ್ರತಿ ಅಮಾವಾಸ್ಯೆಗೂ ನಾವು ಅವ್ರಿಗೆ ಎಡಿ ಹಿಡಿತೀವಿ. ಪೂಜೆ ಮಾಡ್ಕೊಂಡ್ ಬರೋದ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಮಳೆಗಾಲ ಟೈಮಲ್ಲಿ. ಇದನ್ನ ಹಿಂಗ ಎಷ್ಟು ಹಿಂಗೆ ಹಿಡ್ಕೊ ಗಟ್ಟಿ ಹಿಡ್ಕೊ ಅದನ್ನ ಅಜ್ಜಮ್ಮನ ಗದ್ದೆ ಹಿಡಿಯಲ್ಲ. ಹಾಂ ಅಮ್ಮಗ ಹಾಕಿ ಹಾಂ ಇಲ್ಲಿ ಸ್ಥಳಗಿನ ಕರೆದೇನೆ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ. ನಾ ನೆಕ್ಸ್ಟ್ ಊರಿಗೆ ಹೋಗ್ತೇವೆಲ್ಲ ನೋಡ್ತೇನೆ ಅಲ್ಲಿ ಏನಾದ್ರು ವಿಡಿಯೋ ಮಾಡೋದಾತಂದ್ರೆ ಮಾಡ್ತೇನೆ. ಇವ್ರೇನಾದ್ರು ದೇವ್ರಿಗೆ ಮತ್ತೆ ಬೇರೆ ಎಲ್ಲ ಅಂದ್ಕೊಳಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗ್ತೇನೆ. ಆಗಿದ್ದಾಗ ಸ್ವಚ್ಛ ಮಾಡ್ಕೊಂಡ್ವಿ ಅಂದ್ರೆ ನಾವು ಕ್ಲೀನ್ ಇರ್ತಾವ. ಇದನ್ನೆಲ್ಲ ಉಳಿಸ್ಕೊಂಡ ಹೊಗೆನಾಗಿ ಮುಂದ ನಾನು ಬೀಗ ತಗೊಂಡ ಹೋಗದ ಹೋಗಿ ಜುಲೈ 30 ಆರ್ ಎನ್ ದೀಕ್ಷಿತ್ ಅವ್ರದ ಬರ್ತ್ಡೇ ಐತೆ ಅಂತ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಆರ್ ಎನ್. ದೇವರ ಆಶೀರ್ವಾದ ಸದಾ ನಿಮ್ಮ ಮ್ಯಾಗ ಇರಲಿ. ನಿಮ್ಮ ಆಸೆ ಕನಸು 100 ವರ್ಷ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಎಲ್ಲನೂ ಆ ದೇವರು ಈಡೇರಿಸ್ಲಿ ಅಂತ ನಾನು ಕೇಳ್ಕೊತೀನಿ.